श्री गुरुभ्यो नमः। गजाननं भूतगणादि सेवितं कपित्थजम्बू फलसार भक्षितं उमासुतं शोक विनाशकारणं नमामि विघ्नेश्वर पाद पंकजं। अर्क गणपति महत्व, अर्क गणपति पूजा विशेष, हागू अर्क गणपति उत्पत्ति सानिध्य पूजा क्रम इधर विशेषते इवत्तु नावु तिळिदुकोळ्ळोण। प्रलिंजो वांग्मय नम्म यूट्यूब चैनल नीवु सब्सक्राइब माडिल्ल अंतंद्रे हिंदे सब्सक्राइब माडि बेरेयवरिगू सब्सक्राइब आगलिक्के तिळिसि। अर्क गणपति महत्व, जय गणेश। ಈ ಭೂಮಿಯು ಒಂದು ಆಧಾರಪೀಠ ಎಂಬ ಜಗನ್ಮಾತೆ ಶಕ್ತಿಯು ಆದಿಕೂರ್ಮನ ಬೆನ್ನಿನ ಮೇಲೆ ಈ ಭೂಮಿ ನಿಂತಿದೆ, ಹಾಗೂ ಅದರಲ್ಲಿ ಬರುವ ಏಳನೇ ಮಂಡಲದಲ್ಲಿ ಅರ್ಕಮಂಡಲದ ಅಧಿಪತಿಯು ಸೂರ್ಯ ಭಗವಾನ್। ಈ ಸೂರ್ಯದೇವನ ಕಿರಣಗಳು ಗಣಪತಿ ಆಕಾರದಲ್ಲಿದ್ದು ಈ ಕೋಟಿ ಸೂರ್ಯ ಅಧಿಪತಯ ಈ ಮಹಾನುಭಾವ ಈ ಗಣಪತಿ ಕೋಟಿ ಸೂರ್ಯ ಪ್ರಕಾಶ ಅಂತಲೂ ಸಹ ಕರೆಯುವರು। ಈತನು ಸೂರ್ಯನಿಗೆ ಸಮಾನ, ಸಕಲ ಗ್ರಹಕ್ಕೂ ಅಧಿಪತಿಯಾಗಿ ವಿರಾಜಮಾನರಾಗಿ ನಿಂತಿದ್ದಾನೆ। ಯಾವ ಸೂರ್ಯನಿಗೆ ಈ ಅರ್ಕ ಗಣಪತಿಯಿಂದಲೇ ಬಲ, ಯಾವ ಸೂರ್ಯನು ಗ್ರಹಮಂಡಲಕ್ಕೆ ಅಧಿಪತಿಯಾಗಿರುವನು ಅವನಿಗೆ ಅಧಿಪತಿ ಈ ಗಣಪತಿ, ಈ ಸೂರ್ಯ ಅರ್ಕಗಿಡದ ಅಧಿಪತಿ। ಅರ್ಥ ಎಕ್ಕದ ಗಿಡ ಬುಡ, ಪ್ರತಿ ಯಾವ ಎಕ್ಕದ ಗಿಡವು ಪ್ರತಿ 12 ವರ್ಷಕ್ಕೆ ಗಿಡದ ಬುಡದಲ್ಲಿ ಗಣಪತಿ ಆಕಾರ ಮೂಡಲು ಆರಂಭವಾಗುತ್ತದೆ। ಅಲ್ಲಿಂದ ಮುಂದೆ 10 ವರ್ಷಗಳ ತನಕ ಅಂದ್ರೆ 21 ವರ್ಷಕ್ಕೆ ಗಣಪತಿ ಆಕಾರ ಸಂಪೂರ್ಣವಾಗಿ ಬರುತ್ತದೆ। ವಿಚಿತ್ರ ಎಂದರೆ ಇದು ಸೂರ್ಯನ ಕಿರಣದ ಪ್ರತಿ ಹುಣ್ಣಿಮೆ ಅಮಾವಾಸ್ಯ ಶುದ್ಧ ಚೌತಿ ಗ್ರಹಣ ಸಂಕ್ರಮಣ ಕಾಲದಲ್ಲಿ ಬರುವ ಸೂರ್ಯನ ಕಿರಣದಿಂದಲೇ ಈ ಮಾಯಾ ರೂಪದ ಮೂಲ ಗಣಪತಿ ಆಕಾರ ಬರುವುದು। ಅಂದರೆ 21 × 12 = 252, ಪ್ರತಿ 222 ಸಲ ಹುಣ್ಣಿಮೆ ಅಮಾವಾಸ್ಯ ಸಂಕ್ರಮಣ ಗ್ರಹಣ ಕಾಲದ ಸೂರ್ಯ ಕಿರಣಗಳು ಎಕ್ಕದ ಗಿಡದ ಮೇಲೆ ಬೀಳುವುದರಿಂದ ಗಣಪತಿ ಆಕಾರ ಬರುವುದು। ಗ್ರಹಣದ ಸೂರ್ಯ ಕಿರಣವು ಇವೆಲ್ಲಕ್ಕಿಂತ 10,000 ಪಟ್ಟು ಹೆಚ್ಚು, ಹುಣ್ಣಿಮೆ ಕಿರಣಗಳು 5,000 ಪಟ್ಟು, ಸಂಕ್ರಮಣ ಕಿರಣಗಳು 1,000 ಪಟ್ಟು, ಚೌತಿ ಕಿರಣಗಳು 1,00,000 ಹೆಚ್ಚು ಪಟ್ಟು ಬಲಬರು। ಇವೆಲ್ಲ ಸಂಯೋಗದಿಂದ ಎಕ್ಕದ ಗಿಡದ ಬುಡದಲ್ಲಿ ಅಂದರೆ ತಾಯಿ ಬೇರಲ್ಲಿ ಗಣಪತಿ ಆಕಾರ ಬರು। ಇಂತಹ ಎಕ್ಕದ ಗಿಡದ ಗಣಪತಿಯು ಎಕ್ಕದ ವನ ಎಂದು ಹೆಸರುವಾಸಿಯಾಗಿರುವ ಈಗಿನ ಗಣಪತಿ ಅಗ್ರಹಾರ ಕುಂಭಕೋಣದಲ್ಲಿ ವರ್ಷಕ್ಕೆ ಒಮ್ಮೆ ಸುಮಾರು 1,000 ಎಕ್ಕದ ಬುಡದಲ್ಲಿ ಗಣಪತಿ ಆಕಾರ ಬರುತ್ತದೆ, ಹಾಗೂ ಅದನ್ನು ಅಲ್ಲಿನ ಪ್ರಧಾನ ಅರ್ಚಕರು ಪೂಜೆ ಮಾಡಿ ಬರುವ ಭಕ್ತಾದಿಗಳಿಗೆ ಕೊಡುವ। ಇದು ಏನಾದರೂ ಸಾಧಕರಿಗೆ ಸಿಕ್ಕರೆ ಅವರ ಅದೃಷ್ಟದ ಬಾಗಿಲು ತೆರೆದಂತೆ ಮತ್ತು ಗಣಪತಿಯ ಅನುಗ್ರಹ ಸಿಕ್ಕಂತಲೇ ಎಂದರ್ಥ। ಈ ಅರ್ಕ ಗಣಪತಿಯ ಸಿದ್ಧಿಯಿಂದ ಭೂತ ಭವಿಷ್ಯ ವರ್ತಮಾನವನ್ನು ಹೇಳುವ ಸಾಮರ್ಥ್ಯ ಸಾಧಕರಿಗೆ ಬರುತ್ತದೆ। ಇನ್ನು ವಿಶೇಷವಾಗಿ ನಾವು ನೋಡಬೇಕಾದರೆ ಅರ್ಕ ಗಣಪತಿ ಅಥವಾ ಶ್ವೇತಾರ್ಕ ಗಣಪತಿ ಅಥವಾ ಶ್ವೇತಾರ್ಕ ಗಣೇಶ
सिद्ध श्वेतार्क गणपतियु भूमिय मेले अत्यंत परिशुद्ध मत्तु अपरूपवाद पवित्र पूजा वस्तुवागि श्वेतार्क गणपतियन्नु पोदे सस्यद मूलदिंद पडेयलागुत्तदे अदु गणेशन रूपवन्न तेगेदुकोळ्ळुत्तदे संस्कृतदल्लि इदन्नु अर्क एंदु करेयलागुत्तदे मत्तु हिंदियल्लि अर्क एंदु करेयलागुत्तदे अर्क ಸಸ್ಯವು ಹಸಿರು ಮತ್ತು ನೀಲಿ ಎಲೆಗಳನ್ನು ಹೊಂದಿದೆ ಇದರ ಹೂವುಗಳು ಚಿಕ್ಕದಾಗಿರುತ್ತದೆ ಆದರೆ ಯಾವುದೇ ಪರಮಳವಲ್ಲ ಅರ್ಕ ಜಾತಿಯು ಅಪರೂಪದ ಬಿಳಿ ಸಸ್ಯವನ್ನು ಹೊಂದಿದೆ ಇದು ಬಿಳಿ ಹೂವುಗಳನ್ನು ಸಹ ಹೊಂದಿದೆ ಇದು ಅಪರೂಪವಾದ ಸಸ್ಯವಾಗಿದ್ದು ಇದನ್ನು ಸುಲಭವಾಗಿ ಕಂಡುಹಿಡಿಯಲಾಗುವುದಿಲ್ಲ ಶ್ವೇತಾರ್ಕ ಗಣೇಶನನ್ನು ತಂತ್ರಶಾಸ್ತ್ರದ ಪ್ರಕಾರ ಸಾಧನೆ ಮಾಡಲು ಬಳಸಲಾಗುತ್ತದೆ ಇನ್ನು ಶ್ವೇತಾರ್ಕ ಗಣಪತಿಯನ್ನು ಹೊಂದಿರುವ ಮನೆಗಳು ಎಲ್ಲ ರೀತಿಯ ಅನಿಷ್ಟದಿಂದ ಮುಕ್ತವಾಗುತ್ತದೆ ಮತ್ತು ಅದನ್ನು ಹೊಂದಿದವರು ಅಪಾರ ಸಂಪತ್ತನ್ನ ಪಡೆಯುತ್ತಾರೆ ಎಂದು ಸ್ವತಃ ಗಣೇಶ ಪುರಾಣದಲ್ಲಿ ಹೇಳಲಾಗಿದೆ ಶ್ವೇತಾರ್ಕ ಗಣಪತಿಯನ್ನು ಮಲಗುವ ಕೋಣೆಯಲ್ಲಿ ಇರಿಸಿದರೆ ಚೈತನ್ಯ ಉತ್ಸಾಹ ಹೆಚ್ಚಿಸುತ್ತದೆ ಅಧ್ಯಯನ ಕೊಠಡಿಯಲ್ಲಿ ಇರಿಸಿದಾಗ ಏಕಾಗ್ರತೆ ಹೆಚ್ಚಿಸುತ್ತದೆ ಇನ್ನು ವಿಶೇಷವಾಗಿ ಅದನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಆಯುರ್ವೇದದ ಬಿಳಿಯ ಎರಡು ಪ್ರಮುಖ ಭೇದಗಳನ್ನು ಉಲ್ಲೇಖಿಸಲಾಗಿದೆ ಶ್ವೇತಾರ್ಕ ಅಥವಾ ಬಿಳಿ ಹೂಗಳೊಂದಿಗೆ ಕ್ಯಾಲಿಟ್ರೋಪಿಸ್ ಮತ್ತು ಕೆಂಪು ಅಥವಾ ನೆರಳ ಹೂವಿನೊಂದಿಗೆ ರಕ್ತಾರ್ಕ ಅಥವಾ ಕ್ಯಾಲೋಟ್ರೋಪಿಸ್ ಅರ್ಕ ಅಥವಾ ಮದರ್ ಅಥವಾ ಕ್ಯಾಲೋಟ್ರೋಪಿಸ್ ಭಾರತಕ್ಕೆ ಸ್ಥಳೀಯವಾಗಿದೆ ಮತ್ತು ಉತ್ತರ ಪ್ರದೇಶ ರಾಜಸ್ಥಾನ ಜಾರ್ಖಂಡ್ ಮತ್ತು ಬಿಹಾರದಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತದೆ ಇದು ಕಠಿಣ ಸಸ್ಯವಾಗಿದ್ದು ಮತ್ತು ವಿವಿಧ ರೀತಿಯ ಅವಸ್ಥಾನಗಳಲ್ಲಿ ಚೆನ್ನಾಗಿ ಅಳವಡಿಸಿಕೊಳ್ಳುತ್ತದೆ ಮದಾರ್ ಅಥವಾ ಮಂದಾರ್ ಅಥವಾ ಅಕ ಎಂಬ ಸಸ್ಯವು ಪ್ರಾಚೀನ ಕಾಲದಿಂದಲೂ ಸಾಂಪ್ರದಾಯಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಯಲ್ಲಿದೆ ವೈದಿಕ ಕಾಲದಲ್ಲಿ ಇದರ ಎಲೆಗಳನ್ನು ಸೂರ್ಯನ ಪೂಜೆಗೆ ಬಳಸಲಾಗುತ್ತಿತ್ತು ಈ ಸಸ್ಯದ ಎಲೆಗಳು ಮತ್ತು ಹೂವುಗಳು ಹಿಂದೂ ಪುರಾಣಗಳಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಧಾತುರಾ ಸಸ್ಯದ ಹೂವುಗಳು ಮತ್ತು ಹಣ್ಣುಗಳೊಂದಿಗೆ ಮಾದರದ ಎಲೆಗಳನ್ನು ಶಿವನ ಪೂಜೆಯಲ್ಲಿ ವಿಶೇಷವಾಗಿ ಬಳಸಲಾಗುತ್ತದೆ ಶ್ವೇತಾರ್ಕದ ಹೂವಿನ ಮಾಲೆಗಳನ್ನು ಹನುಮಂತನ ಪೂಜೆಯಲ್ಲಿಯೂ ಕೂಡ ಬಳಸಲಾಗುತ್ತದೆ ಶ್ವೇತಾರ್ಕ ಎಲ್ಲಿಂದ ಸಿಗುತ್ತದೆ ಬನ್ನಿ ತಿಳಿದುಕೊಳ್ಳೋಣ ಶ್ವೇತಾರ್ಕ ಗಣಪತಿ ಪ್ಲಾಂಟ್ ನಾವು ಶ್ವೇತಾರ್ಕ ಗಣಪತಿಯನ್ನು ಗಣೇಶನ ಆಕಾರವನ್ನು ಹೊಂದಿರುವ ಶ್ವೇತಾರ್ಕ ಮರದ ಮೂಲದಿಂದ ಪಡೆಯುತ್ತೇವೆ 21 ವರ್ಷಗಳ ನಂತರ ಗಣೇಶನ ಆಕಾರವನ್ನು ಶ್ವೇತಾರ್ಕ ಮರದ ಮೂಲದಲ್ಲಿ ಮುಳುಗಿಸಲಾಗುತ್ತದೆ ಬಿಳಿ ಮತ್ತು ಪರಿಮಳಯುಕ್ತ ಹೂವುಗಳನ್ನು ಉತ್ಪಾದಿಸುವ ಅರ್ಕವನ್ನು ಶ್ವೇತಾರ್ಕ ಎಂದು ಕರೆಯಲಾಗುತ್ತದೆ ಇದು ಅಪರೂಪದ ಪೊದೆ ಸಸ್ಯ ಕೂಡ ಆಗಿದೆ ಶ್ವೇತಾರ್ಕ ಹೂವುಗಳನ್ನು ಶಿವನಿಗೆ ಮತ್ತು ಗಣಪತಿಗೆ ಪ್ರಿಯವೆಂದು ಪರಿಣಿಸಲಾಗಿದೆ ಈ ಪೊದೆ ಸಸ್ಯದ ಮೂಲವನ್ನು ಕೆಲವು ಮಂಗಳಕರ ದಿನದಂದು ಮಾತ್ರ ಪೂಜಿಸಲಾಗುತ್ತದೆ ಮತ್ತು ನಂತರ ವೈದಿಕ ಆಚರಣೆಗಳ ಪ್ರಕಾರ ಅಗೆದು ಅದನ್ನು ತೆಗೆಯಲಾಗುತ್ತದೆ ಇನ್ನು ಗಣೇಶ ಪುರಾಣ ಮಂತ್ರಗಳಲ್ಲಿ ಮತ್ತು ಮಾರ್ಗಸೂಚಿಗಳ ಪ್ರಕಾರ ಅದನ್ನು ರವಿ ಪುಷ್ಯ ಯೋಗದಲ್ಲಿ ಗಣಪತಿ ಅಥವಾ ಗಣೇಶನ ರೂಪದಲ್ಲಿ ಕೆತ್ತಲಾಗುತ್ತದೆ ಈ ಬೇರುಗಳಿಗೆ ಗಣೇಶನ ಆಕಾರವನ್ನು ನೀಡಲು ಬೆಳ್ಳಿ ಅಥವಾ ಚಿನ್ನದ ತಂತಿಗಳನ್ನ ಬಳಸಲಾಗುತ್ತದೆ ಆದರೆ ಅದೇ ಸಮಯದಲ್ಲಿ ನಾವು ಗಣೇಶನನ್ನು ಹೋಲುವ ಬೇರುಗಳ ನೈಸರ್ಗಿಕ ಆಕಾರವನ್ನು ಅದಕ್ಕೆ ತೊಂದರೆಗೊಳಿಸಿಕೊಳ್ಳುವುದಿಲ್ಲ ಆ ಮೂಲಕ ವಿಗ್ರಹದ ಧಾರ್ಮಿಕತೆ ಮತ್ತು ಪವಿತ್ರವನ್ನ ಸಂರಕ್ಷಿಸಲಾಗುತ್ತದೆ ಶ್ವೇತಾರ್ಕ ಗಣಪತಿ ಅಥವಾ ಮಾದರ ಗಣೇಶನ ಮಹತ್ವ
ಗಣೇಶನ ಈ ವಿಗ್ರಹವನ್ನು ಪೂಜಿಸುವರು ಲಕ್ಷ್ಮೀದೇವಿ ಮತ್ತು ಶಿವನ ಉಪಸ್ಥಿತಿಯನ್ನು ಹೊಂದಿ ಆನಂದಿಸುತ್ತಾರೆ ಎಂದು ನಂಬಲಾಗಿದೆ ಶಿವ ಮತ್ತು ಗಣೇಶನ ಆಶೀರ್ವಾದ ಪಡೆಯಲು ಜ್ಞಾನ ಮತ್ತು ಶಕ್ತಿಯನ್ನು ಪಡೆಯಲು ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಮತ್ತು ವ್ಯಾಪಾರವನ್ನು ಹೆಚ್ಚಿಸಲು ವೈವಾಹಿಕ ಜೀವನದಲ್ಲಿ ಸಾಮ್ಯರಸವನ್ನು ಕಾಪಾಡಿಕೊಳ್ಳಲು ಕಷ್ಟಗಳಿಂದ ಮುಕ್ತಿ ಪಡೆಯಲು ಶ್ವೇತಾರ್ಕ ಮೂಲದ ಕೆತ್ತಿದ ಗಣೇಶನನ್ನು ಮೂರ್ತಿಯನ್ನ ಪೂಜಿಸಲಾಗುತ್ತದೆ ಇನ್ನು ಕೊರತೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಸಕ್ರಿಯಗೊಳಿಸಲು ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ಪಡೆಯಲು ಸಹ ಶ್ವೇತಾರ್ಕ ಗಣೇಶ ವಿಗ್ರಹವನ್ನ ಪೂಜಿಸಲಾಗುತ್ತದೆ ಈ ಶ್ವೇತಾರ್ಕ ಗಣೇಶನು ವೃದ್ಧಿ ಸಿದ್ಧಿ ಅಧಿಪತಿ ಕೂಡ ಈ ಗಣೇಶನ ವಿಗ್ರಹವನ್ನು ತಮ್ಮ ಮನೆಯಲ್ಲಿ ಇಡುವವರು ಲಕ್ಷ್ಮೀದೇವಿಯ ಉಪಸ್ಥಿತಿಯನ್ನು ಆನಂದಿಸುತ್ತಾರೆ ಯಾವ ಶತ್ರು ಅವರಿಗೆ ಹಾನಿಯನ್ನ ಮಾಡಲಾಗದು ಮತ್ತು ಆ ಶಕ್ತಿಯನ್ನ ಯಾರ ಮೇಲೂ ವಿಜಯ ಪ್ರಾಪ್ತಿ ಮಾಡಲಾಗುವುದಿಲ್ಲ ಈ ವಿಗ್ರಹದ ಮೊದಲು ಗಣೇಶನ ಬೀಜ ಮಂತ್ರದ ಜಪವು ಅವನ ದರ್ಶನವನ್ನ ಖಚಿತಪಡಿಸುತ್ತದೆ ಅರ್ಕದ ಬಳಿಕ ಈ ಬಿಳಿ ಮರವನ್ನು ಗಣೇಶನ ರೂಪವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಬಿಳಿ ಅರ್ಕ ಆ ಗಣಪತಿಯ ಉಪಸ್ಥಿತಿಯನ್ನು ಹೊಂದಿರುವ ಮನೆಗಳ ಮುಂದೆ ಯಾವುದೇ ರೀತಿ ಶತ್ರುಗಳ ಹಾನಿಕಾರಕ ಪರಿಣಾಮ ಬೀರುವುದಿಲ್ಲ ಬಿಳಿ ಅರ್ಕದಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಅಪರೂಪವೆಂದೇ ಪರಿಗಣಿಸಲಾಗಿದೆ ಅಂತ ವಿಗ್ರಹವಿರುವ ಮನೆಗಳಿಗೆ ಎಂದಿಗೂ ಯಾವುದೇ ಕಷ್ಟ ನಷ್ಟ ಬರುವುದಿಲ್ಲ ರವಿ ಪುಷ್ಯ ಯೋಗದಲ್ಲಿ ತೆಗೆದ ಅರ್ಕದ ಬೇರನ್ನು ಧರಿಸಿದರೆ ಅನೇಕ ರೀತಿಯ ಜ್ವರಗಳಿಂದ ಮುಕ್ತಿ ಪಡೆಯಬಹುದು ಯಾರೊಂದಿಗೂ ಮಾತನಾಡದೆ ಈ ಚಿಕಿತ್ಸೆಯನ್ನು ಬೆಳಿಗ್ಗೆ ಬೇಗನೆ ಮಾಡಬೇಕು ಮೂಲವನ್ನು ಧರಿಸುವ ಮೊದಲು ಗಣೇಶನ ಪವಿತ್ರ ಮಂತ್ರದಿಂದ ಅಭಿಮಂತ್ರಣ ಮಾಡಬೇಕು ಕಣ್ಣಿನ ಕಾಯಿಲೆಯನ್ನು ಗುಣಪಡಿಸಲು ಬಿಳಿ ಅರ್ಕ ಹಾಲಿನಲ್ಲಿ ನೆನೆಸಿದ ಹತ್ತಿಯ ಎಣ್ಣೆಯನ್ನು ಕಣ್ಣಿಯ ಮೇಲೆ ಪಾದಗಳ ಮೇಲೆ ಹೆಬ್ಬರಗಳ ಮೇಲೆ ನೈಸರ್ಗಿಕ ಶಕ್ತಿಗಳಿಂದಾಗಿ ಇದು ಅತ್ಯಂತ ಮಂಗಳಕರವಾಗಿದೆ ಎಂದು ತಿಳಿಸಲಾಗಿದೆ ಇದು ಅಪಾರ ಸಂಪತ್ತು ಮತ್ತು ಹಣವನ್ನು ನೀಡುತ್ತದೆ ಇದು ವೈವಾಹಿಕ ಜೀವನದಲ್ಲಿ ಸಾಮ್ಯರಸವನ್ನು ಕಾಪಾಡುತ್ತದೆ ಇದು ವ್ಯಾಪಾರ ಮತ್ತು ವೃತ್ತಿಪರ ಜೀವನದಲ್ಲಿ ಬರ್ತಿ ನೀಡುತ್ತದೆ ಇದು ಧ್ಯಾನ ಮತ್ತು ಏಕಾಗ್ರತೆಗೆ ಸಹ ತುಂಬಾ ಒಳ್ಳೆಯದು ಹಾಗೂ ಬಡತನವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಮತ್ತು ಮನಿ ಕಚೇರಿ ಅಡೆತಡೆಗಳು ಅನಾರೋಗ್ಯವನ್ನ ತೆಗೆದುಹಾಕುತ್ತದೆ ಇದನ್ನು ಇರಿಸಿರುವ ಯಾವುದೇ ನಿರ್ದಿಷ್ಟ ಸ್ಥಳದಲ್ಲಿ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಶ್ವೇತಾರ್ಕ ಗಣೇಶದ ಪ್ರಯೋಜನಗಳನ್ನು ನಾವು ಇನ್ನೂ ಅನೇಕ ರೀತಿ ಪಡೆದುಕೊಳ್ಳಬಹುದು ಶಿವ ಮತ್ತು ಗಣೇಶನ ಆಶೀರ್ವಾದ ಪ್ರಾಪ್ತಿ ಜ್ಞಾನ ಮತ್ತು ಏಕಾಗ್ರತೆ ಶಕ್ತಿಯನ್ನು ನೀಡುತ್ತದೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ವ್ಯಾಪಾರ ಹೆಚ್ಚಳ ವೈವಾಹಿಕ ಜೀವನದಲ್ಲಿ ಸಾಮ್ಯರಸ ಅನಾರೋಗ್ಯ ಮತ್ತು ರೋಗಗಳನ್ನು ನಿವಾರಣೆ ಮಾಡುತ್ತದೆ ಸಮೃದ್ಧಿ ಮತ್ತು ಬೆಳವಣಿಗೆಗಾಗಿ ಕಷ್ಟ ಅಥವಾ ಕೊರತೆಯನ್ನು ತೊಡೆದುಹಾಕುತ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳನ್ನು ಸಕ್ರಿಯಗೊಳಿಸುತ್ತದೆ ಹಾಗೂ ಶತ್ರುವಿನ ವಿರುದ್ಧ ರಕ್ಷಣೆಯನ್ನ ಪಡೆಯುತ್ತದೆ ಶ್ವೇತಾರ್ಕ ಗಣಪತಿಯನ್ನ ಪಡೆದುಕೊಳ್ಳಿ ವಿಶೇಷ ಅನುಷ್ಠಾನವನ್ನು ಮಾಡಿ ಸಂಪೂರ್ಣ ಗಣಪತಿಯ ಅನುಗ್ರಹವನ್ನು ಪಡೆಯಿರಿ ಜೈ ಗಣೇಶ್